ಹಾಯ್ ಫ್ರೆಂಡ್ಸ್, ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯರ್ಸ್ ಕಿಚನ್ ಕಾರ್ನರ್. ಇವತ್ತಿನ ಅಡುಗೆ ಹಸಿ ಅವರೆಕಾಯಿನ ಹುಳಿ ಮಾಡ್ತಾಯಿದ್ದೀನಿ. ನಾನು ಹಸಿ ಅವರೆಕಾಯಿ ತೊಗೊಂಡಿದ್ದೀನಿ, ಚಿಪ್ಪೆ ಬಿಡಿಸ್ಬಿಟ್ಟು ಕಾಳು ಇಟ್ಕೊಂಡಿದ್ದೀನಿ. 200 ಗ್ರಾಮ್ ಇದೆ ಕಾಳು. ಒಂದು ಗೆಡ್ಡೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ತರಕಾರಿ ತೊಗೊಂಡಿದ್ದೀನಿ, ನಿಮ್ಗೆ ಯಾವ ತರಕಾರಿ ಬೇಕಂದರೂ ತೊಗೊಂಡ್ಬಂದು ನೀವು. ನಾನೊಂದು ನೆವಿಲ್ಕೋಸ್ ತೊಗೊಂಡಿದ್ದೀನಿ, 2 ಬದನೆಕಾಯಿ, 1 ಆಲೂಗಡ್ಡೆ, 7-8 ಬೀನ್ಸ್ ತೊಗೊಂಡಿದ್ದೀನಿ, 1 ಈರುಳ್ಳಿ, 1 ನಾಟಿ ಟೊಮ್ಯಾಟೊ, 1 ಫಾರಂ ಟೊಮ್ಯಾಟೊ, ಹಸಿ ಕಾಯಿತುರಿ 2 ಸ್ಪೂನು, ಬೇಳೆ ಸಾಂಬಾರು ಪುಡಿ 2 ಟೇಬಲ್ ಸ್ಪೂನು, 1/2 ಚಮಚ ಅರಿಶಿನ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, 1 ಕಡ್ಡಿ ಕರ್ಬೇವಿನ ಸೊಪ್ಪು, ಸ್ವಲ್ಪ ಇಂಗು, 2 ಸ್ಪೂನ್ ಎಣ್ಣೆ ಒಗ್ಗರಣೆಗೆ. ಮಾಡುವ ವಿಧಾನ, ಒಂದು ಕುಕ್ಕರ್ ಇಟ್ಕೊಳ್ಳಿ, ಗ್ಯಾಸು ಆನ್ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ. ಈಗ ಹಸಿ ಅವರೆಕಾಯಿ ಆನ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಳ್ಳಿ, ನಾನು 1/4 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಈ ಥರ ಓಪನ್ ಮಾಡಿ ನೋಡಿ ಹಾಕ್ಕೊಳ್ಳಿ, ಇದರಲ್ಲಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಇಲ್ಲ ಹುಳ ಇರುತ್ತೆ ನೋಡಿ ಕಟ್ ಮಾಡಿ ಈ ಥರ ಹಾಕ್ಕೊಳ್ಳಿ. 2 ಟೊಮ್ಯಾಟೊ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಬೆಳ್ಳುಳ್ಳಿ, ನೋಡಿ ಲಿಡ್ ಕ್ಲೋಸ್ ಮಾಡಿಕೊಂಡು 1 ವಿಸಲ್ ಕೂಗಿಸ್ಕೊಳ್ಳಿ. ಹಸಿ ಅವರೆಕಾಳು ಜಲ್ದಿ ಬೆಂದೋಗುತ್ತೆ ನೋಡಿ. 1 ವಿಸಲ್ ಕೂಗಿಸ್ಕೊಂಡಿದ್ದೀನಿ, ಕುಕ್ಕರು ತಣ್ಣಗಾಗಿದೆ. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಟೊಮ್ಯಾಟೊ ಎಲ್ಲ ಎತ್ಕೊಳ್ಳಿ, 1 ಬಟ್ಲಿಗೆ ಹಾಕ್ಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಳು ಹಾಕ್ಕೊಳ್ಳಿ, ಒಂದೆರಡು ಸ್ಪೂನು ಕಾಳು ಹಾಕ್ಕೊಳ್ಳಿ. ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನೋಡಿ ಒಂದು ಜಾರ್ ತೊಗೊಳ್ಳಿ. ಈಗ ನೋಡಿ ಕಾಳು, ಟೊಮ್ಯಾಟೊ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ತಣ್ಣಗಾಗಿದೆ, ಜಾರ್ಗೆ ಹಾಕ್ಕೊಳ್ಳಿ. ಹಸಿ ಕಾಯಿತುರಿ, ಬೇಳೆ ಸಾಂಬಾರು ಪುಡಿ ಮತ್ತು ಅರಿಶಿನ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು. ನೋಡಿ ನಾನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟ್ನ ಈಗ ಈ ಹಸಿ ಅವರೆಕಾಯಲ್ಲಿ ಹಾಕ್ಕೊಬೇಕೀಗ. ಅವರೆಕಾಯಿ ನೀವು ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ರುಬ್ಬಕ್ಕೆ. ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು, ಮುದ್ದೆಗೆ, ಅನ್ನಗೆ. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿನ ಇದು ಮಾಡಿಬಿಟ್ಟು ಹಾಕ್ಕೊಳ್ಳಿ ನೀರು. ನೋಡಿ ನಾನು ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ ಇಷ್ಟು ಗಟ್ಟಿ ಇದ್ದರೆ ಕರೆಕ್ಟಾಗಿರುತ್ತೆ, ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ನಾನು ತರಕಾರಿ ಹಾಕ್ಕೊತೀನಿ,
ಬದನೆಕಾಯಿ, ಆಲೂಗಡ್ಡೆ, ನವಿಲುಕೋಸು, ಬೀನ್ಸು ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ತೀನಿ ಈಗ. ನೀರಲ್ಲಿ ಹಾಕೋದ್ರಿಂದ ಬದನೆಕಾಯಿ ಆಲೂಗಡ್ಡೆ ಕಪ್ಪಾಗೋದಿಲ್ಲ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ, ಒಂದು ವಿಸಿಲ್ ಆಗಿದೆ. ನಾನು ಇಟ್ಕೊಂಡಿದ್ದೀನಿ ಇಲ್ಲಿ. ಲಿಡ್ ಓಪನ್ ಮಾಡ್ಕೊಳ್ಳಿ. ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ ಕಾಯಬೇಕು. ಪ್ಯಾನ್ ಕಾದ್ಮೇಲೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಕಾದಿದೆ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಸಾಸಿವೆ, ಜೀರಿಗೆ ಹಾಕ್ಕೊಳ್ಳಿ. ನೋಡಿ, ಸಾಸಿವೆ, ಜೀರಿಗೆ ಸಿಡಿತಿದೆ. ಈಗ ಹಿಂಗು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಳ್ಳಿ. ನೋಡಿ, ಒಗ್ಗರಣೆ ಹಾಕ್ತಾ ಇದ್ದೀನಿ ನಾನು ಸಾಂಬಾರ್ಗೆ. ನೋಡಿ, ಸಾಂಬಾರು ರೆಡಿ ಆಯಿತು. ಈಗ ಸಾಂಬಾರ್ದನ್ನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನಾನು ಸರ್ವ್ ಮಾಡ್ಕೊತೀನಿ ಈಗ. ನೋಡಿ, ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಮುದ್ದೆಗೆ, ಅನ್ನಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಚಪಾತಿಗೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೂ ಇದಕ್ಕೆ ಹುಳಿಗೆ ಹುಳಿ ಮುಂದಿದ್ರೇ ಹಸಿ ಅವರೆಕಾಳಿನ ಹುಳಿ ತುಂಬ ಟೇಸ್ಟಿಯಾಗಿರುತ್ತೆ. ಇಂದಿನ ಅಡುಗೆ ಹಸಿ ಅವರೆಕಾಳಿನ ಹುಳಿ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಕಮೆಂಟ್ಸನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮರೆಯದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಔಟ್ ಫ್ರಮ್ ಯುವರ್ಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.